ಉದಯಾ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಈಗ ದುಡ್ಡಿಗೆ ಏನು ತೊಂದರೆ ಇಲ್ಲ ಅತ್ತೆ, ಹೇಳಿದ್ನಲ್ಲ ಪ್ರಮೋಷನ್ ಆಗಿದೆ, 40,000 ಸಂಬಳ ಅಂತ. ಒಂದ್ ಹೊಟ್ಟೆ ಉಪ್ಪತೂಟ ಏನ್ ಮಹಾ ಖರ್ಚಿರುತ್ತೆ ಹೇಳು. ದಡ್ಡಿ ನೀನು ಖರ್ಚು ಯಾಕೆ ಮಾಡ್ತೀಯಾ, ಕೂಡಿಟ್ಕೋ. ನೀನ್ ಬೇಗ IAS ಆಫೀಸರ್ ಆಗ್ಬೇಕು ಅನ್ನೋದನ್ನ ನೋಡೋಕೆ ನಾನು ಎಷ್ಟು ಆಸೆ ಪಡ್ತಾ ಇದ್ದೀನಿ ಗೊತ್ತಾ. ನಿನ್ನ ಆಸೆನ ಈಡೇರಿಸ್ತಾ ಇರ್ತೀನಿ ಅತ್ತೆ. ಮದ್ವೆ ಮಾಡ್ಬೇಕು ಅಂತ ಅಪ್ಪ ಅಮ್ಮ ಆಸೆ ಪಟ್ರು, ಅವ್ರ ಆಸೆನ ಈಡೇರಿಸಿದೀನಿ. ಗುರಿ ತಲುಪಬೇಕು ಅಂತ ನನ್ನ ಗಂಡ ಆಸೆ ಪಟ್ರು, ಈಗ ಅವ್ರ ಆಸೆಗೆ ಆಸರೆಯಾಗಿದ್ದೀನಿ. ಈಗ ನಿನ್ನ ಆಸೆನ ಈಡೇರಿಸ್ತಿ ಬಿಡ್ತೀನ ಹೇಳು. ಅದೇ ಪುಟ್ಟ ನನಗೆ ಬೇಕಾಗಿರೋದು. ನೀನ್ ಎತ್ತರಕ್ಕೆ ಬೆಳಿಬೇಕು, ನೀನ್ ಕಾರಿಂದ ಇಳಿತಿದ್ರೆ ನಿನ್ ಕಾಲ್ ಹತ್ರ ನಾನ್ ನಿಂತಿರ್ಬೇಕು, ಸಂತೋಷದಿಂದ ನಾನು ಅದನ್ನೆಲ್ಲ ನೋಡ್ಬೇಕು. ಅಯ್ಯೋ ಅತ್ತೆ, ಹಾಗೆಲ್ಲ ಮಾತಾಡ್ಬೇಡ, ನನಗೆ ಬೇಜಾರಾಗುತ್ತೆ. ನೋಡ್ತಾ ಇರು, ನನಗೆ ಅಂತ ಸರ್ಕಾರ ಕೊಡೋ ಕಾರಲ್ಲಿ ನಿನ್ನನ್ನು ಕೂರಿಸ್ಕೊಂಡು ಹಳ್ಳಿ ಎಲ್ಲ ಓಡಾಡ್ತೀನಿ. ಊರವರೆಲ್ಲ ಕಲೆಕ್ಟರ್ ಅಮ್ಮನ ಅತ್ತೆ ಅಂತ ನಿನ್ನ ಕೊಂಡಾಡ್ಬೇಕು, ಹಾಗ್ ಮಾಡ್ತೀನಿ. ನೀನ್ ಹೇಳ್ತಿದ್ರೆ ಆ ದೃಶ್ಯ ಎಲ್ಲ ನನ್ ಕಣ್ಮುಂದೇನೆ ಬಂದಾಗ್ತಿದೆ. ಇದೆಲ್ಲ ಯಾವಾಗ ನಿಜ ಆಗುತ್ತೋ? ಆದಷ್ಟು ಬೇಗ ಅತ್ತೆ, ಈಗಾಗ್ಲೇ ಅದಕ್ಕೆ ತಯಾರಿ ಕೂಡ ನಡೀತಾ ಇದೆ. ನಿಂಗೆ ಇನ್ನೊಂದ್ ವಿಷಯ ಗೊತ್ತಾ, ನಮ್ ಬಾಸ್ ನನ್ನನ್ನ ಕಂಪ್ಯೂಟರ್ ಕ್ಲಾಸಿಗೆ ಕೂಡ ಸೇರಿಸಿದ್ದಾರೆ, ಜೊತೆಗೆ ಅವ್ರ ಕಂಪ್ಯೂಟರ್ ಕೂಡ ಕೊಟ್ಟಿದ್ದಾರೆ. ಅದರಿಂದ ನಾನು ತುಂಬಾನೇ ಕಲಿತಾ ಇದ್ದೀನಿ. ನೋಡ್ತಾ ಇರೋ ಅತ್ತೆ, ನೀನ್ ಅನ್ಕೊಂಡಿರೋ ದಿನ ಆದಷ್ಟು ಬೇಗ ಬಂದೇ ಬರುತ್ತೆ. ನಿನ್ ಮಾತ್ ಕೇಳ್ತಿದ್ರೆ ಹಾಲ್ ಕುಡ್ದಷ್ಟು ಸಂತೋಷ ಆಗ್ತಿದೆ. ಅದ್ ಸರಿ, ಭಾರತೀಯ ಎಕ್ಸಾಮ್ ಎಲ್ಲ ಮುಗಿತಾ? ಆಯ್ತು ಅನ್ಸುತ್ತೆ ಅತ್ತೆ, ನನಗೆ ಕೆಲ್ಸದ ಮಧ್ಯದಲ್ಲಿ ಇದ್ಕೊಂಡು ಅವಳ ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಪಾಪ ಏನ್ ಅನ್ಕೊಂಡ್ಲೋ ಏನೋ. ಏನು ಅನ್ಕೊಂಡಿರಲ್ಲ ಬಿಡು, ಒಳ್ಳೆ ಹುಡುಗಿ. ಕರಣ್ ಬಗ್ಗೆ ಏನಾದ್ರೂ ಕೇಳಿದ್ಲ? ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ಅಂದೆ. ಮತ್ ನೀನು ಕೆಲ್ಸಕ್ಕೆ ಹೋಗ್ತಿದ್ಯಲ್ಲ, ಅವಳ ಎಕ್ಸಾಮ್ಗೆ ಯಾರು ಕರ್ಕೊಂಡು ಹೋದ್ರು? ಇದಾರಲ್ಲ ಭೀಮಣ್ಣ. ಓ, ಇಡು ಜೋಡು ಸರಿಯಾಗಿದೆ. ನಮ್ಮ ಓನರಮ್ಮನು ಅದೇ ಹೇಳ್ತಾ ಇದ್ರು, ಒಳ್ಳೆ ಜೋಡಿ ಅಂತ. ಸುಂದ್ರಿ ಎಲ್ಲೋದ್ಲು? ಸುಂದ್ರಿ, 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 ಭಾರತಿ ಬಂದ್ಯಾ? ಎಕ್ಸಾಮ್ ಎಲ್ಲ ಮುಗಿತಾ? ಹೂನಮ್ಮ. ಹೇಗ್ ಬರ್ದೆ? ಪಾಪ, ನನ್ನ ನೆನಪಲ್ಲಿ ಹೆಂಗ್ ಮಾಡಿದ್ಲೋ ಏನೋ. ಏನ್ ಹೇಳ್ದೆ? ಅಯ್ಯೋ ಏನಿಲ್ಲಪ್ಪ, ನನ್ನ ಬಯೋದಕ್ಕೆ ನೆಪ ಹುಡುಕ್ತಿದ್ದಲ್ಲ, ಹಂಗೆ ಎಕ್ಸಾಮ್ ಅಲ್ಲಿ ಆನ್ಸರ್ ಹುಡುಕ್ತಿದ್ದೇನೋ ಅಂತ. ಅದು ನಿನ್ನಂತ ತಲೆ ಕೆಟ್ಟವ್ರು ಯೋಚನೆ ಮಾಡೋದು. ಭಾರತಿ, ಅವ್ರೇನೋ ತಮಾಷೆ ಮಾಡ್ತಿದ್ದಾರೆ, ನೀ ನಿನಗೆ ಸೀರಿಯಸ್ ಆಗಿ ತಗೋತಿದ್ಯಾ ಅಲ್ವಾ ಮತ್ತೆ? ಅದ್ ಸರಿ ಭಾರತಿ, ನೀನಿವತ್ತು ಊರಿಗೆ ಹೊರಡ್ಬೇಕಲ್ವಾ? ಸುಂದ್ರಿ, ನಾನ್ ಇವತ್ ಹೋಗಲ್ಲ, ಕರಣ್ ಅವ್ರು ಬಂದ್ಮೇಲೆ ಅವ್ರನ್ನ ಮಾತಾಡಿಸ್ಕೊಂಡು ಇವತ್ತಿದ್ದು ನಾಳೆ ಹೋಗ್ತೀನಿ. ಭಾರತಿ, ಕರಣ್ ಬರೋದು ತುಂಬಾನೇ ಲೇಟ್ ಆಗತ್ತೆ ಬಿಡು. ಹೌದು ಭಾರತಿ, ಅವ್ರು ಸ್ವಲ್ಪ ಬ್ಯುಸಿ ಇರ್ತಾರೆ ಅಲ್ವಾ, ಅವ್ರಿಗೋಸ್ಕರ ನೀನೇನ್ ಕಾಯೋದ್ ಬೇಡ. ಪರವಾಗಿಲ್ಲ ಸುಂದ್ರಿ, ಅವ್ರನ್ನ ಮಾತಾಡಿಸ್ಕೊಂಡೇ ಹೋಗ್ತೀನಿ, ಇಲ್ದಿದ್ರೆ ತಪ್ಪಾಗತ್ತೆ. ಅಯ್ಯೋ, ಹೋದ್ರೆ ನನಗ್ ಬೇಜಾರಾಗತ್ತೆ, ಇದ್ರೆ ತಂಗಿ ಅವಂಗ್ ಬೇಜಾರಾಗತ್ತೆ. ಎಂತ ಪರಿಸ್ಥಿತಿ ಬಂದ್ಬಿಡ್ತಪ್ಪ. ಅಯ್ಯೋ, ನೀನ್ ಹೇಳಿದ್ದು ಕರೆಕ್ಟ್ ಕಣೆ, ನಾಳೆ ನನ್ ಫ್ರೆಂಡ್ ಮದ್ವೆ ಇದೆ, ನಾನ್ ಹೋಗ್ಲೇಬೇಕು. ಅಯ್ಯೋ, ಹೋಗ್ದೇ ಇರಕ್ಕಾಗತ್ತ? ಕ್ಲೋಸ್ ಫ್ರೆಂಡ್ ಮದ್ವೆ ಬರೇ, ಹೋಗ್ಲೇಬೇಕು. ನೋಡಿದ್ಯಾ, ಇತ್ತೀಚೆಗೆ ನೀನು ಎಲ್ಲಾನು ಮರ್ತು ಮರ್ತು ಹೋಗ್ತಿದ್ಯಾ. ಸರಿ ಭಾರತಿ, ಫ್ರೆಶ್ ಅಪ್ ಆಗ್ಬಾ, ಉಪ್ಪಿಟ್ಟು ರೆಡಿ ಇದೆ, ತಿಂದು ಹೊರಡುವಂತೆ. ಸರಿ.
ಸೋನಿಯಾ ಅರ್ಜೆಂಟ್ ಬಂದೆ ಬಂದೆ. ಅಯ್ಯೋ ಅಯ್ಯೋ ಸುಂದ್ರಿ, ಇವ್ರಿಗೆ ತುಂಬಾ ಜನ ಹುಡುಗಿರು ಫೋನ್ ಮಾಡ್ತಾರೆ ಅನ್ಸುತ್ತೆ ಅಲ್ವಾ? ಹೌದು ಭಾರತಿ, ತುಂಬಾ ಜನ ಫೋನ್ ಮಾಡ್ತಿರ್ತಾರೆ. ಮತ್ತೆ ಯಾವ ಹುಡುಗಿನೂ ಬೈಕ್ ಅಲ್ಲಿ ಕೂತೇ ಇಲ್ಲ ಅಂತ ಸುಳ್ಳು ಹೇಳ್ತಾರೆ. ಕೂತ್ರಿ ಏನ್ ಭಾರತಿ, ನೋಡು ಭೀಮಣ್ಣನ್ ತರ ಹುಡುಗ ಬೇರೆ ಎಲ್ಲೂ ಸಿಗಲ್ಲ. ಒಬ್ರು ಯಾವತ್ತು ಕೆಟ್ಟ ದೃಷ್ಟಿಯಿಂದ ನೋಡಿದವ್ರೆ ಅಲ್ಲ ಅವರು. ಹೌದಾ? ಹೋಗ್ಲಿ ಬಿಡು, ಅವನ್ ವಿಷಯ ನನಗ್ ಯಾಕೆ? ನೀನು ಕರುಣು ಇಬ್ರು ಚೆನ್ನಾಗಿದ್ದೀರಾ? ನಮ್ಗೇನು, ತುಂಬಾ ಚೆನ್ನಾಗಿದ್ದೀವಿ. ಮದ್ವೆಗ್ ಮುಂಚೆ ಎಷ್ಟು ಖುಷಿಯಾಗಿದ್ನೋ ಈಗ್ಲೂ ಅಷ್ಟೇ ಖುಷಿಯಾಗಿದ್ದೀನಿ. ಹೌದಾ? ನೀನ್ ತವರ್ ಮನೇಲಿ ಖುಷಿಯಾಗಿದ್ಯಾ? ಅಂದ್ರೆ ಅಮ್ಮ ಬೈತಿದ್ರು ಅನ್ನೋದ್ ಬಿಟ್ರೆ ನಾನಲ್ಲಿ ಖುಷಿಯಾಗೇ ಇದ್ದೆ ಅಲ್ವಾ? ಇಲ್ಲೂ ಅಷ್ಟೇ, ಕರಣ್ ಅವ್ರೇನೂ ಬೈಯಲ್ಲ, ನಾನ್ ಆರಾಮಾಗಿದ್ದೀನಿ. ಸುಂದ್ರಿ, ನೀ ನಗ್ನಾಗ್ತಾ ಇದ್ರೆ ಸಾಕು, ನನ್ಗೂ ಅದೇ ಅಲ್ವಾ ಬೇಕಾಗಿರೋದು. ನಂಗೂ ಅದೇ ಬೇಕಾಗಿರೋದು. ಬಾಯ್ ಬಾಯ್, ಟೇಕ್ ಕೇರ್. ಯಾರ್ದಣ್ಣ ಫೋನು? ಅಯ್ಯೋ, ನನ್ನ ಯಾರಮ್ಮ ವಿಚಾರಿಸ್ತಾರೆ? ನಿನಗೆ ಗೊತ್ತಲ್ಲ, ಕೆಲ್ಸಕ್ಕೆ ಇಂಟರ್ವ್ಯೂಗೆ ಅಂತ ಹೋಗಿರ್ತೀನ, ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿರ್ತೀನಿ. ಹಂಗೆ ಒಬ್ರು ಇಬ್ರು ಹುಡುಗರು ಪರಿಚಯ ಆಗಿರ್ತಾರೆ, ಅವರು ಆಗ ಕಾಲ್ ಮಾಡಿ ಹೆಂಗಿದ್ಯಾ ಅಂತ ವಿಚಾರಿಸ್ತಾರೆ, ಅಷ್ಟು ಬಿಟ್ರೆ ಏನೂ ಇಲ್ಲಪ್ಪ. ಸರಿ ಅಣ್ಣ, ಭಾರತಿ ಊರಿಗೆ ಹೊರಡ್ಬೇಕು, ನಾವಿಬ್ರು ಹೋಗಿ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ಬರೋಣವಾ? ಅಲ್ಲ ಸುಂದ್ರಿ, ಕರಣ್ ಹತ್ರ ಮಾತಾಡದೆ ಹೋಗ್ತಿರೋದಕ್ಕೆ ಬೇಜಾರಾಗ್ತಿದೆ. ಭಾರತಿ, ನೀನ್ ಅವ್ರಿಗೋಸ್ಕರ ಕಾಯ್ತಾ ಕೂತ್ಕೊಂಡ್ರೆ ಕತ್ಲಾಗತ್ತಷ್ಟೇ. ಭಾರತಿ, ಅಪ್ಪ ಅಮ್ಮನಿಗೆ ಬಟ್ಟೆ, ಜಾನಕಿ ಅತ್ತೆಗೆ ಕೆಲವು ಪುಸ್ತಕಗಳನ್ನ ತಗೊಂಡಿದ್ದೀನಿ, ಬ್ಯಾಗ್ ಕೊಡ್ತೀನಿ. ಭಾರತಿ, ಮೀಟ್ ಆಗಿ ಇನ್ನೂ ವಾರ ಆಗಿಲ್ಲ, ಆಗ್ಲೇ ಬಿಟ್ಟೋಗ್ತಿದ್ಯಲ್ಲ ಭಾರತಿ. ಫೀಲಿಂಗು ಕಣೆ. ಸೈಡ್ ಬಿಡಕ್ಕೆ, ಇದು ರೋಡ್ ಅಲ್ಲ, ಇದು ನನ್ನ ಬೆಡ್ರೂಮ್. ಓ, ನೀನ್ ಒಬ್ಬಂದೇನಾ? ಹಾ, ಐ ಮೀನ್ ನಮ್ಮಿಬ್ಬರದು. ಅದಕ್ಕೆ ನಾನ್ ಮೊದ್ಲು ಹೋಗ್ತೀನಿ. ಆಗಲ್ಲ, ಬೇಕಿದ್ರೆ ಬಾ, ಜೊತೆಗೆ ಹೋಗೋಣ. ಬೇಕಾಗಿಲ್ಲ. ಸರಿ ಆಗಿದ್ರೆ ನಾನ್ ಜಾಗ ಬಿಡಲ್ಲ. ಓ ಹೌದಾ? ಹಾ, ಏ ನೋಡು, ನಿನ್ ತಂಗಿ ಬಂದ್ಲು. ಆಗಲ್ಲ, ನಿನ್ನ ಜೊತೆ ತಾನೆ ಬರೋದು, ನಾನ್ ವೇಟ್ ಮಾಡ್ತೀನಿ, ಪರವಾಗಿಲ್ಲ. ಕರಣ್ ಪ್ಲೀಸ್, ನಿನ್ ಮುಖ ತೊಳೆಯಕ್ಕೆ ಅರ್ಧ ಗಂಟೆ, ಬ್ರಷ್ ಮಾಡಕ್ ಅರ್ಧ ಗಂಟೆ ಮಾಡ್ತೀಯಾ, ಬೇಗ ಹೊರಗೆ ಬಾ, ನಂಗೆ ಲೇಟ್ ಆಯ್ತು. ನಿಮ್ಮಿ, 15 ಮಿನಿಟ್ಸ್ ವೇಟ್ ಮಾಡು, ಬರ್ತೀನಿ. ಏನು 15 ನಿಮಿಷನ? ಹೆಂಡತಿ ಗಂಡನ ಗೌರವದಿಂದ ಕರೆದ್ರೆ ಗಂಡನ್ ಮನಸ್ಸಲ್ಲಿ ಹೆಂಡತಿ ಮೇಲಿನ ಪ್ರೀತಿ ಇನ್ನೂ ಜಾಸ್ತಿ ಆಗತ್ತಕ್ಕ. ರೀ, ಏನು ಅಂದ್ರೆ ಹೀಗೆ ರಾಗವಾಗಿ ಕರಿಬೇಕು. ಇವತ್ತಿದೆ ಇವ್ಗೆ ರೀ ಏನು ಅಂದ್ರೆ ಏನು ಅಂದ್ರೆ
ಆಯ್ತಾ, ಬೇಗ ಬನ್ರಿ. ಏನಂದ್ರೆ ಬೇಗ ಬನ್ರಿ. ಯಾರು ಯಾರು ನನ್ನ ಕರೆದಿದ್ದು? ಏನಂತ? ಅದೇ ರೀ, ಏನು ಅಂದ್ರೆ ಅಂತ. ನನ್ಗೇನ್ ಗೊತ್ತು ಈಡಿಯಟ್. ಹೌದಾ, ಸರಿ ಆಗಿದ್ರೆ. ಏನು ಅಂದ್ರೆ, ನೀನ್ ಕರ್ದಿಯಾ? ಸ್ವಲ್ಪ ಬೇಗ ಬನ್ರಿ, ನನಗ್ ಲೇಟ್ ಆಗುತ್ತೆ. ನಿಮಗೆ ಪ್ಲೀಸ್ ಇನ್ನೊಂದ್ಸಲ ರೀ ಅಂತ ಕರಿತೀಯಾ? ಆಗಲ್ಲ. ಅಯ್ಯ, ನಾನು ಕೈ ಮುಗ್ದು ಕೇಳ್ಕೊತೀನಿ. ಅಟ್ಲೀಸ್ಟ್ ಏನು ಅಂದ್ರೆ ಅಂತಾದ್ರೂ ಕರಿ. ಏನು ಅಂದ್ರೆ